ಫ್ರೆಂಡ್ಸ್ ಕಡೆ. ಈಗ ನಾವು ರಾಷ್ಟ್ರಧ್ವಜವನ್ನು ಹಿಡಿಸಿದ್ದೀವಿ ಮನೆಯಿಂದ. ಈಗ ಇದನ್ನು ಯಾವ ರೀತಿ ಈ ನಾವು ಸಂರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಅಥವಾ ಮಡಿಸಿಡೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಇಟ್ಕೊಂಡು ಹೀಗೆ ಹಸಿರು ಒಳಗೆ ಬರಬೇಕು. ಈಗ ಇರಲಿ ಮತ್ತೆ ಕೇಸರಿ ಈಗಿರಲಿ. ಈಗ ಮಾಡಿದ್ದೀವಿ. ಎರಡು ಸುತ್ತು ಮಡಿಸಿದ್ದೀವಿ. ಈ ರೀತಿ ರಾಷ್ಟ್ರಧ್ವಜವನ್ನು ನಾವು ಮಡಿಸ್ಬೇಕು. ಇದನ್ನು ಸೇಫಾಗಿ ಮನೆಯಲ್ಲಿ ಇಡಬೇಕು, ಇಲ್ಲಾಂದರೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳನ್ನು ಅಲ್ಲಿ ಹಿಂತಿರುಗಿಸಬೇಕಾಗಿ. ಯಾವುದೇ ಕಾರಣಕ್ಕೂ ರಾಷ್ಟ್ರಧ್ವಜಕ್ಕೆ ಅಗೌರವ ತರುವಂಥ ಕೆಲಸವನ್ನು ಮಾಡಬಾರ್ದು. ಗೌರವಾನ್ವಿತವಾಗಿ 75ನೇ ವರ್ಷ ಸ್ವಾತಂತ್ರ್ಯೋತ್ಸವವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ರಾಷ್ಟ್ರಧ್ವಜಗಳನ್ನು ತಮ್ಮ ತಮ್ಮ ಮನೆಗಳ ಮೇಲೆ ಇರ್ತಕ್ಕಂಥ ರಾಷ್ಟ್ರಧ್ವಜ ನಿಲ್ಲಿಸಿ ಈ ರೀತಿ ಇದಕ್ಕೆ ಮಡಚಿ ಮನೆಯಲ್ಲಾದರೆ ಮನೆಯಲ್ಲಿಡಿ, ಇಲ್ಲಾಂದರೆ ಗ್ರಾಮ ಪಂಚಾಯತಿಗೆ ತಲುಪಿಸಿ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ದೇಶದ ಎಲ್ಲ ನಾಗರಿಕರಿಗೂ ಶುಭಾಶಯವನ್ನು ಕೋರ್ತಾ ಮತ್ತೊಮ್ಮೆ ರಾಷ್ಟ್ರಧ್ವಜಕ್ಕೆ ನಾವು ಒಂದು ಗೌರವವನ್ನು ಸಲ್ಲಿಸಿದ್ದೀವಿ. ನಾವೆಲ್ಲ ಅಮೃತ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮ ನನ್ನ ಒಂದು ಅನಿಸಿಕೆಯನ್ನು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.